ಹಾಸನ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಭವಾನಿಗೆ ಟಿಕೆಟ್ ಕೊಡಲು ಒಪ್ಪದ ಎಚ್ಡಿಡಿ ಎಚ್ಡಿಕೆಗೆ ರೇವಣ್ಣ ಶಾಕ್ ಕೊಟ್ಟಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ದೊಡ್ಡಗೌಡರ ಕುಟುಂಬದಲ್ಲಿ ಬಿರುಕು ಮೂಡ್ತಾ ಇದೆ. ದಿನದಿಂದ ದಿನಕ್ಕೆ ಭವಾನಿಗೆ ಟಿಕೆಟ್ ನೀಡದಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ. ಹೊಳೆ ನರಸೀಪುರದಿಂದ ರೇವಣ್ಣ, ಹಾಸನದಿಂದ ಭವಾನಿ ಸ್ಪರ್ಧೆ. ಜೆಡಿಎಸ್ ಇಂದ ಟಿಕೆಟ್ ಕೊಟ್ಟಿಲ್ಲ ಅಂದ್ರೇನು, ಇಂಡಿಪೆಂಡೆಂಟ್ ಆಗಿ ನಿಲ್ತೀವಿ ತಮ್ಮ ಆಪ್ತರು ಹಾಗೂ ಕುಟುಂಬ ಸದಸ್ಯರ ಮೂಲಕ ರೇವಣ್ಣ ಹೇಳಿಸುತ್ತಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿಗೆ ಎಚ್ಚರಿಕೆ ಕೊಟ್ರ ಎಚ್ಡಿ ರೇವಣ್ಣ ಅನ್ನೋ ಪ್ರಶ್ನೆ. ಹಾಸನ ಟಿಕೆಟ್ ಭವಾನಿಗೆ ನೀಡಲೇಬೇಕು ಅಂತ ರೇವಣ್ಣ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ರೇವಣ್ಣನ ಬೆಂಬಲಕ್ಕೆ ನಿಲ್ಲೋದಾಗಿ ಭರವಸೆ ನೀಡಿರೋ ಆಪ್ತರು ಎಚ್ಡಿಕೆ ನಿಲುವಿನ ನಡುವೆ ಹಾಸನ ಟಿಕೆಟ್ ಪಡೆಯಲು ತಂತ್ರವನ್ನು ರೂಪಿಸಲಾಗ್ತಾ ಇದೆ. ಭವಾನಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಮಗೂ ಟಿಕೆಟ್ ಬೇಡ ಅಂತ ವಾರ್ನಿಂಗ್ ಕೊಡಿಸ್ತಾ ಇದ್ದಾರೆ. ಹಾಸನ ಹೊಳೆ ನರಸೀಪುರದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸೋದಾಗಿ ಸಂದೇಶ. ಹಾಸನ ಕ್ಷೇತ್ರಕ್ಕೆ ಟಿಕೆಟ್ ಹಂಚಿಕೆ ವಿಚಾರ ತಾರಕಕ್ಕೇರ್ತಾ ಇದೆ. ಜೆಡಿಎಸ್ ಆಂತರಿಕ ಕಲಹ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕುಟುಂಬದಲ್ಲಿ ಬಿರುಕು ಮೂಡ್ತಾ ಇದೆ. ದೊಡ್ಡಗೌಡರ ಮನೆಯಲ್ಲಿ ಭವಾನಿ ರೇವಣ್ಣನವರು ನನಗೆ ಟಿಕೆಟ್ ಬೇಕು, ನಾನೇ ಅಭ್ಯರ್ಥಿ ಅಂತ ಒಂದು ಕಡೆ ಘೋಷಣೆ, ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ಅವಶ್ಯಕತೆ ಇಲ್ಲ, ಭವಾನಿ ರೇವಣ್ಣನವರು ಸ್ಪರ್ಧೆ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅಂತಾರೆ. ರೇವಣ್ಣನವರು ಬೇಕೇ ಬೇಕು ಅಂತಾರೆ. ರೇವಣ್ಣನವ್ರ ಮಕ್ಕಳು ಕೂಡ ಬೇಕು ಅಂತಾರೆ. ಸೊ ಈ ನಡುವೆ ಅವ್ರಿಗೆ ಟಿಕೆಟ್ ಜೆಡಿಎಸ್ ಇಂದ ಕೊಟ್ಟಿಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿದ್ರೂ ನಿಲ್ಲದೆ ಅನ್ನೋ ಒಂದು ನಿಲುವು ಈಗ ರೇವಣ್ಣನವ್ರದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಸಚಿನ್, ಈ ಒಂದು ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರ ಹಾಸನದಲ್ಲಿ ದೊಡ್ಡಗೌಡರ ಮನೆಯಲ್ಲಿ ಬಿರುಕು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ಇದನ್ನು ಹೇಗೆ ಪ್ಯಾಚಪ್ ಮಾಡ್ತಾರೆ ದೇವೇಗೌಡರು ಅನ್ನೋ ವಿಚಾರ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಎಸ್ ವಿದ್ಯಾ, ಏನು ಈಗಾಗಲೇ ಹಾಸನ ಜೆಡಿಎಸ್ ಟಿಕೆಟ್ ನಲ್ಲಿ ಗೊಂದಲ ದಿನ ದಿನ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಂದು ಮುಖ್ಯವಾಗಿ ಏನು ಸ್ವರೂಪ್ ಪರವಾಗಿ ಕುಮಾರಸ್ವಾಮಿ ಅವರ ಒಲವು ಹೆಚ್ಚಿರ್ತಕ್ಕಂಥದ್ದು. ಮೊದ್ಲಿಂದನೂ ಕೂಡ ಕುಮಾರಸ್ವಾಮಿ ಅವರು ಅಲ್ಲಿ ನಮ್ಮ ಕುಟುಂಬದವರ ಅವಶ್ಯಕತೆ ಇಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನ ನೀಡಿ ಅಲ್ಲಿ ಆ ಒಂದು ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇದ್ರ ನಡುವೆ ಭವಾನಿ ರೇವಣ್ಣ ಅವರು ನಾನೇ ಅಭ್ಯರ್ಥಿ ಅಂತಾನೂ ಕೂಡ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಭವಾನಿ ರೇವಣ್ಣನವರಿಗೆ ದೇವೇಗೌಡರು ಒಲವು ಕೂಡ ಇಲ್ಲದ ಕಾರಣ ಅಂದ್ರೆ ದೇವೇಗೌಡರು ಕೂಡ ಸ್ವರೂಪ ಪರವಾಗಿ ಬ್ಯಾಟ್ ಬೀಸಿರೋ ಹಿನ್ನೆಲೆಯಲ್ಲಿ ಈಗ ಈ ಒಂದು ಟಿಕೆಟ್ ಗೊಂದಲಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಇಬ್ರು ಕೂಡ ಬಂಡಾಯವಾಗಿ ಸ್ಪರ್ಧಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರೇವಣ್ಣ ಅವರು ಪತ್ನಿಗೆ ಟಿಕೆಟ್ ನೀಡದಿದ್ರೆ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪತ್ನಿಗೆ ಟಿಕೆಟ್ ನೀಡದಿದ್ರೆ ನನಗೂ ಕೂಡ ಜೆಡಿಎಸ್ ನಿಂದ ಟಿಕೆಟ್ ಅನ್ನು ಬೇಡ, ನಾನು ಕೂಡ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ, ಹಾಸನದಿಂದ ಭವಾನಿ ಅವರನ್ನು ಕೂಡ ಬಂಡಾಯವಾಗಿ ಸ್ಪರ್ಧೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬರ್ತದೆ. ಹೀಗಾಗಿ ಎಲ್ಲ ಒಂದ್ ಕಡೆ ದಳಪತಿಗಳಿಗೆ ಹಾಸನದ ಟಿಕೆಟ್ ಟೆನ್ಷನ್ ದಿನೇ ದಿನೇ ಹೆಚ್ಚಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಏನು ಎರಡನೇ ಪಟ್ಟಿನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಬಿಡುಗಡೆ ಮಾಡ್ತೀನಿ ಅನ್ನೋ ಬೆನ್ನಲ್ಲೇ ಈ ಒಂದು ಏನು ರೇವಣ್ಣನವರ ಒಂದು ಮಾತೇನಿದೆ ಇದು ಎರಡನೇ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ವಿಳಂಬ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ದೇವೇಗೌಡರು ಆಗಿರ್ಬೋದು ಕುಮಾರಸ್ವಾಮಿ ಅವರು ಈ ಒಂದು ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆ ಅಂತಂದ್ರೆ ಈಗಾಗಲೇ ಏನು ಹಾಲಿ ಶಾಸಕ, ಹಾಸನದ ಹಾಲಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡರ ಸವಾಲ್ ಹಾಕಿರೋದು ನಮ್ಮ ಕುಟುಂಬಕ್ಕೆ, ಹೀಗಾಗಿ ನಮ್ಮ ಕುಟುಂಬದವರೇ ಅಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೇವಣ್ಣ ಅವರ ಒಂದು ಒತ್ತಾಯ ಆಗಿದೆ. ಅದೇ ರೀತಿ ಭವಾನಿ ರೇವಣ್ಣ ಅವರು ಕೂಡ ಏನು ಸವಾಲನ್ನ ಸಂಪೂರ್ಣವಾಗಿ ಸ್ವೀಕರಿಸ್ತೇನೆ. ಪ್ರತಿನಿತ್ಯನೂ ಕೂಡ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಎಲ್ಲ ಮತದಾರರ ಬಳಿ ಹೋಗ್ತಿರ್ತಕ್ಕಂಥದ್ದು. ಹೀಗಾಗಿ ಸ್ವರೂಪ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕೆಲಸನ ಮಾಡ್ತಾ ಇದ್ರೆ, ಆದ್ರೆ ಸ್ವರೂಪ್ಗೆ ಕುಮಾರಸ್ವಾಮಿ ಅವರ ಒಲ್ವಿರೋದು, ಭವಾನಿ ರೇವಣ್ಣ ಅವ್ರ ಪರವಾಗಿ ಇಡೀ ಕುಟುಂಬ ಅಂದ್ರೆ ಪ್ರಜ್ವಲ್ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, MLC ಸೂರಜ್ ರೇವಣ್ಣ ಅವರು, ರೇವಣ್ಣ ಅವರು ಕೂಡ ಸಪೋರ್ಟ್ ಭವಾನಿ ರೇವಣ್ಣ ಅವ್ರಿಗೆ ಇರೋದ್ರಿಂದ ಈ ಒಂದು ಕಗ್ಗಂಟನ್ನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನೇನು 3-4 ದಿನಗಳ ಏನಾದ್ರು ನಾಮಪತ್ರ ಸಲ್ಲಿಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿರೋದ್ರಿಂದ ಜೆಡಿಎಸ್ ಟಿಕೆಟ್ ಯಾವ ರೀತಿ ಗೊಂದಲ ಬಗೆಹರಿಸ್ತಾನೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ವಿದ್ಯಾ.